हलो फ्रेंड्स, वेलकम टू जय मल्लर किचन। इवत्तु नानु निमगे हागलकाय उंटल्ल करेल अदर फ्राई याव रीति माडोदंत हेळ्तीनि। इल्लि नोडि नानु उद्दगे मत्ते राउंड शेप अल्लि कट माड्कोंडिद्देने। तुंबाने चेन्नागिरुत्तदे फ्रेंड्स इदु। इदन्नु याव रीति माडोदंत नोडोण। फस्ट गे नानु हागलकाय उंटल्ल अदन्नु तक्कोंडिद्देने नोडि। फस्ट गे चेन्नागि तोळ्कोळ्ळबेकु इदन्न। मत्ते इदर मेल्गडे सिप्पे उंटल्ल अदन्नु तेक्कोळ्ळबेकु। ನೋಡಿ ಈ ರೀತಿಯಾಗಿ ಎರಡು ಸೈಡ್ ಕಟ್ ಮಾಡಿ ಮತ್ತೆ ಮೇಲ್ಗಡೆ ಸಿಪ್ಪೆಯನ್ನು ತೆಕ್ಕೊಳ್ಬೇಕು। ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್। ಈ ರೀತಿಯಾಗಿ ಎಲ್ಲವನ್ನು ಕೂಡ ಕಟ್ ಮಾಡ್ಕೊಳ್ಬೇಕು। ಮತ್ತೆ ಕಟ್ ಮಾಡಿ ಆದಮೇಲೆ ಇದರ ಮೇಲ್ಗಡೆ ಸಿಪ್ಪೆ ಉಂಟಲ್ಲ ಅದನ್ನು ತೆಕ್ಕೊಳ್ಬೇಕು। ಈ ರೀತಿಯಾಗಿ ನೋಡಿದ್ರಲ್ಲ ಎಲ್ಲದರದ್ದು ಕೂಡ ಇದೇ ರೀತಿ ತೆಕ್ಕೊಳ್ಬೇಕು। ತುಂಬಾ ಚೆನ್ನಾಗಿರುತ್ತೆ ಇದು, ಡಯಾಬಿಟಿಸಿನವರಿಗೆ ತುಂಬಾ ಒಳ್ಳೆಯದು ಇದು। ಸ್ವಲ್ಪ ಕಹಿಯಾಗಿರ್ತದೆ ಆದರೆ ಹೆಲ್ತಿಗೆ ತುಂಬಾ ಒಳ್ಳೆಯದು। ನೋಡಿದ್ರಲ್ಲ ಈ ರೀತಿಯಾಗಿ ಚೆನ್ನಾಗಿ ತಕ್ಕೊಳ್ಬೇಕು ಮೇಲ್ಗಡೆದು। ನಾನು ಒಂದೊಂದು ತೆಗೆದಂದು ನೋಡಿ ಎಲ್ಲವನ್ನು ಕೂಡ ಇದೇ ರೀತಿ ತೆಗಿಬೇಕು। ಈಗ ಇದನ್ನು ಕಟ್ ಮಾಡಿ ಒಳಗಡೆ ಇದರ ಬೀಜ ಇರ್ತದಲ್ಲ ಅದನ್ನು ತೆಗಿಬೇಕು ಫ್ರೆಂಡ್ಸ್। ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಬೇಕು ಅದನ್ನು। ನಾನು ಓಪನ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ, ಒಳಗಡೆ ಬೀಜ ಇರ್ತದಲ್ಲ ಅದನ್ನು ತೆಗಿಬೇಕು। ನೋಡಿದ್ರಲ್ಲ ಎಲ್ಲವನ್ನು ಕಟ್ ಮಾಡಿ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು ಒಳಗಿನ ಬೀಜ। ಇದರ ಬಾಜಿ ಕೂಡ ಮಾಡ್ತಾರೆ, ತುಂಬಾ ಚೆನ್ನಾಗಾಗ್ತದೆ। ಫ್ರೈ ಕೂಡ ಅಷ್ಟೇ, ರಸಂ ಜೊತೆಗೆ ದಾಲ್ ಫ್ರೈ ಜೊತೆಗೆ ತುಂಬಾ ಚೆನ್ನಾಗಾಗ್ತದೆ ಫ್ರೆಂಡ್ಸ್ ಇದು। ನೋಡಿದ್ರಲ್ಲ ಎಲ್ಲವನ್ನು ತೆಕ್ಕೊಳ್ಬೇಕು, ನಾನು ಎಲ್ಲವನ್ನು ತೆಗೆದಿಟ್ಕೊಂಡಿದ್ದೇನೆ ನೋಡಿ। ಈಗ ನಾನು ಇದನ್ನು ಮಿಡ್ಲಲ್ಲಿ ಕಟ್ ಮಾಡ್ಕೊಳ್ತೇನೆ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ। ಈ ರೀತಿಯಾಗಿ ನಾನು ಉದ್ದನೆ ಕಟ್ ಮಾಡ್ಕೊಂಡಿದ್ದೇನೆ, ಮತ್ತು ರೌಂಡಲ್ಲಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ। ಈ ರೀತಿಯಾಗಿ ರೌಂಡಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು। ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡಿಟ್ಕೊಂಡಿದ್ದೇನೆ ನೋಡಿ। ಮತ್ತೆ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ಕೊಂಡೋಣ। ಫಸ್ಟಿಗೆ ನಾನೊಂದು ಬೌಲ್ಸ್ ಇಟ್ಕೊಂಡಿದ್ದೇನೆ, ಅದಕ್ಕೆ ಮೆಣಸಿನ ಪೌಡರ್ ಉಂಟಲ್ಲ ಅದನ್ನು ಹಾಕ್ತಿದ್ದೇನೆ। ನಾನು 2 ಟೇಬಲ್ಸ್ಪೂನಷ್ಟು ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ, ಮತ್ತು 1¼ ಟೇಬಲ್ಸ್ಪೂನಷ್ಟು ಅರಶಿನ, ಟರ್ಮರಿಕ್ ಪೌಡರ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ, ಮತ್ತು ಕಾರ್ನ್ಫ್ಲವರ್ ಉಂಟಲ್ಲ ಅದನ್ನು 1 2 ಟೇಬಲ್ಸ್ಪೂನ್ ಹಾಕ್ತಾ ಇದ್ದೇನೆ। ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಮತ್ತು ಹುಣಸೆ ಹಣ್ಣಿನ ರಸ ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ। ಹುಣಸಿನ ಹಣ್ಣಿನ ರಸ ಹಾಕೋದ್ರಿಂದ ಸ್ವಲ್ಪ ಕಹಿ ಅಂಶವನ್ನು ಎಳ್ಕೊಳ್ತದೆ ಅದು, ಹಾಗಾಗಿ ಚೆನ್ನಾಗಿರ್ತದೆ। ಮತ್ತು ಗರಂ ಮಸಾಲ 1¼ ಟೇಬಲ್ಸ್ಪೂನಷ್ಟು ಹಾಕ್ತಿದ್ದೇನೆ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಹುಳಸಿ ಹಣ್ಣಿನ ರಸ ಇಲ್ಲದಿದ್ದರೆ ಲಿಂಬು ಹಣ್ಣಿನ ರಸ ಕೂಡ ನಡೀತದೆ, ಲೆಮನ್ ಜ್ಯೂಸು। ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ನಾನೀಗ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೇನೆ। ಆ್ಯಡ್ ಮಾಡಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ಗಂಟಿಲ್ಲದ ಹಾಗೆ ಎಲ್ಲವನ್ನು ತೆಕ್ಕೊಳ್ಬೇಕು। ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್। ಈಗ ಇದಕ್ಕೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ 1 ಟೇಬಲ್ಸ್ಪೂನ್, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಹುಳಿ ಹಾಕುವುದರಿಂದ ಅದರಲ್ಲಿರುವ ಕಹಿ ಅಂಶವನ್ನು ಚೆನ್ನಾಗಿ ಎಳ್ಕೊಳ್ತದೆ, ಅದು ಜಾಸ್ತಿ ಕಹಿ ಆಗುವುದಿಲ್ಲ ತಿನ್ನುವಾಗ, ಚೆನ್ನಾಗಾಗ್ತದೆ ಟೇಸ್ಟು। ಹುಳಸಿ ಹಣ್ಣು ಉಂಟಲ್ಲ ಅದು, ಈಗ ನಾನು ಕಟ್ ಮಾಡಿದ ಹಾಗಲಕಾಯಿ ಉಂಟಲ್ಲ ಅದಕ್ಕೆ ಮಸಾಲವನ್ನು ಮಿಕ್ಸ್ ಮಾಡ್ತೇನೆ। ಚೆನ್ನಾಗಿ ಎಲ್ಲದಕ್ಕೂ ಹಿಡಿಯುವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್।
ಎಲ್ಲದಕ್ಕೂ ಮಸಾಲೆ ತಾಗಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಗಿದೆ ನೋಡಿ, ಈಗ ಇದನ್ನು ನಾನು ಒಂದು ಅರ್ಧ ಗಂಟೆ ತನಕ ಬಿಡ್ತೇನೆ. ಚೆನ್ನಾಗಿ ಮಸಾಲೆ ಎಲ್ಲ ಇರ್ತದಲ್ಲ, ಹಾಗಾಗಿ ಅರ್ಧ ಗಂಟೆ ಆಗಿದೆ ನೋಡಿ. ಈಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ನಾನು ಒಂದು ಪ್ಲೇಟಿನಲ್ಲಿ ರವೆ ತಗೊಂಡಿದ್ದೇನೆ, ಅದನ್ನು ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಮೀನು ಫ್ರೈಗೆ ರವೆ ಹಾಕ್ತಾರಲ್ಲ, ಅದೇ ರೀತಿ ಇದಕ್ಕೂ ಕೂಡ ರವೆ ಹಾಕಬೇಕು. ನೋಡಿದ್ರಲ್ಲ, ಈ ರೀತಿಯಾಗಿ ರವೆ ಹಾಕ್ಕೊಳ್ಬೇಕು. ಎಲ್ಲದಕ್ಕೂ ಕೂಡ ಇದೇ ರೀತಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನಾನು ಮತ್ತೆ ಎಣ್ಣೆ ಕೂಡ ಗರಮಿಗೆ ಇಟ್ಟಿದ್ದೇನೆ, ಈಗ ಎಣ್ಣೆ ಕೂಡ ಕಾಯ್ತಾ ಬಂದಿದೆ. ಗರಂ ಆಗಿದೆ ನೋಡಿ ಎಣ್ಣೆ. ಅದಕ್ಕೆ ಈಗ ಒಂದೊಂದಾಗಿ ಬಿಡಬೇಕು, ಈ ರೀತಿಯಾಗಿ ಒಂದೊಂದಾಗಿ ಬಿಡಬೇಕು ಫ್ರೆಂಡ್ಸ್. ಕಾರ್ನ್ಫ್ಲವರ್ ಹಾಕೋದ್ರಿಂದ ರವೆ ಎಲ್ಲ ಬಿಡುವುದಿಲ್ಲ ಎಣ್ಣೆಯಲ್ಲಿ, ಚೆನ್ನಾಗಿ ಅಂಟ್ಕೊಳ್ತದೆ. ಹಾಕದೇ ಇದ್ದರೆ ರವೆ ಪೂರ ಬಿಡ್ತದೆ ಅದು ಎಣ್ಣೆ ಹಾಕಿದ ಕೂಡಲೇ. ಈಗ ನೋಡಿ, ರವೆ ಚೆನ್ನಾಗಿ ಅಂಟ್ಕೊಂಡಿದೆ ನೋಡಿ, ಎಣ್ಣೆಯಲ್ಲಿ ಬಿಡುವುದಿಲ್ಲ ನೋಡಿ ರವೆ. ನೋಡಿದ್ರಲ್ಲ, ಈಗ ಇನ್ನೊಂದು ಸೈಡನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಜಾಸ್ತಿಯಾಗಿ ಫ್ರೈ ಮಾಡ್ಕೊಳ್ಬೇಕು, ಇಲ್ಲದಿದ್ದರೆ ಅದು ಕಹಿಯಾಗಿರ್ತದೆ. ಸ್ವಲ್ಪ ಹಸಿ ಹಸಿಯಾಗಿದ್ದರೆ ಕಹಿ ಅಂಶ ಜಾಸ್ತಿ ಇರ್ತದೆ. ಸ್ವಲ್ಪ ಡ್ರೈ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು ಫ್ರೈ. ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಉಂಟಲ್ಲ, ಅದನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟಾಗಿ ನಿಮಗೆ ಬರ್ತದೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಹೇಗಾಗಿದೆ ಅಂತ. ಇಲ್ಲಿ ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಳ್ಬೇಕು. ಈಗ ಉಳಿದದ್ದನ್ನು ಕೂಡ ಅದೇ ರೀತಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದು ಶುಗರ್ನವರಿಗೆ ತುಂಬಾ ಒಳ್ಳೆಯದು. ಇದರ ಪಲ್ಯ ಕೂಡ ಮಾಡಿಕೊಡ್ಬೋದು, ತುಂಬಾ ಚೆನ್ನಾಗಾಗ್ತದೆ. ನೋಡಿದ್ರಲ್ಲ, ನಾನು ಎಲ್ಲವನ್ನು ಮಾಡಿದ್ದೇನೆ ನೋಡಿ. ಇಲ್ಲಿ ನೋಡಿ, ಎರಡು ರೀತಿಯಲ್ಲಿ ಕೂಡ ಮಾಡಿದ್ದೇನೆ ನೋಡಿ. ಇಷ್ಟು ಚೆನ್ನಾಗಾಗಿದೆ ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್, ಟೇಕ್ ಕೇರ್.